सवदत्ति क्षेत्र कांग्रेस अधिकार के बारदे राजकीय निवृत्ति विश्वास वैद्य ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಯಲ್ಲಮ್ಮ ಸವದತ್ತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದಿದ್ದಲ್ಲಿ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುತ್ತೇನೆಂದು ಬೆಳಗಾವಿ ಕಾಂಗ್ರೆಸ್ ಮುಖಂಡ ವಿಶ್ವಾಸ ವೈದ್ಯ ಸವದತ್ತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ 1989ರಲ್ಲಿ ಸವದತ್ತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿತು ಅಲ್ಲಿಂದ ಕಳೆದ 30 ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಈಗ ಕಾರ್ಯಕರ್ತರ ಉತ್ಸಾಹ ನೋಡಿದರೆ ಮುಂಬರುವ ದಿನಗಳಲ್ಲಿ ಮತ್ತೆ ಸವದತ್ತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರುವುದು ಸತ್ಯ ಸವದತ್ತಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ನಾನು ನಿಲ್ಲಲು ಸಿದ್ಧನಿದ್ದು ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರುವುದಾಗಿ ತಿಳಿಸಿದರು ಹೈಕಮಾಂಡ್ ಗೆ ಎಲ್ಲವೂ ಗೊತ್ತಿದೆ ಸತೀಶಣ್ಣ ಅವರೇ ನಮಗೆ ಬಾಸ್ ಅವರು ಹೇಳಿದಂಗೆ ನಾನು ನಡೆಯುತ್ತೇನೆ ಸವದತ್ತಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ 2023ಕ್ಕೆ ಕಾಂಗ್ರೆಸ್ ಪಕ್ಷ 100% ಅಧಿಕಾರಕ್ಕೆ ಬರುತ್ತೆ ಸಂಶಯವಿಲ್ಲ ಎಂದು ಹೇಳಿದ್ದಾರೆ ಭಾರತದಕ್ಕೆ ಸ್ವತಂತ್ರ ಸಿಕ್ಕು 75 ವರ್ಷಗಳ ಕಳೆದು ಆ ಒಂದು 75 ವರ್ಷಗಳ ನೆನಪಿಗಾಗಿ ವೀರ ಯೋಧರು ಸಾಕಷ್ಟು ಹುತಾತ್ಮರು ಬಲಿದಾನವನ್ನ ಕೊಟ್ಟಿದ್ದಾರೆ ದೇಶಕ್ಕಾಗಿ ಅವರ ಒಂದು ಸ್ಮರಣಾರ್ಥಕ್ಕಾಗಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅವರು ಒಂದು ಆದೇಶವನ್ನು ಹೊರಡಿಸಿದರು ಪ್ರತಿ ಮತ ಕ್ಷೇತ್ರದಲ್ಲಿ 75 ವರ್ಷ ಸ್ವತಂತ್ರೋತ್ಸವಕ್ಕೆ 75 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಳ್ಳಬೇಕೆಂಬಂತ ಉದ್ದೇಶದಿಂದ ಒಂದು 15 20 ದಿವಸದ ಕೆಳಗಡೆ ಬೆಳಗಾವಿಯಲ್ಲಿ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿ ನಮಗೆ ಆದೇಶ ಹೊರಡಿಸಿದರು ಅದೇ ರೀತಿ ಸತೀಶಣ್ಣ ಜಾರಕಿಹೊಳಿ ಅವರ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಒಂದು ಐತಿಹಾಸಿಕವಾದಂತ ಪಾದಯಾತ್ರೆಯನ್ನು 4 ದಿನಗಳ ಕಾಲ ದಿನಕ್ಕೆ ಸುಮಾರು 18 ರಿಂದ 19 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಇವತ್ತು ಎರಗಟ್ಟಿ 4ನೇ ದಿನ ಎರಗಟ್ಟಿಗೆ ತಲುಪಿದ್ವಿ ಪ್ರತಿ ದಿನಕ್ಕೆ ದಿನ ನಮಗೆ ಅಪಾರವಾದಂತ ಕಾರ್ಯಕರ್ತರ ಉತ್ಸಾಹ ಬೆಂಬಲ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದೆ ಇದಕ್ಕೆ ಈ ಒಂದು ಕ್ಷಣದಲ್ಲಿ ಹೇಳಬಹುದು 30 ವರ್ಷದ ಇತಿಹಾಸದಲ್ಲಿ ನಮ್ಮ 1989 ರಲ್ಲಿ ಕಾಂಗ್ರೆಸ್ ಅನ್ನು ಬಾವುಟ ಹಾರಿಸಿ ತದನಂತರ ಇನ್ನುವರೆಗೂ ನಮ್ಮ ಸೌತೆಲ ಮತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆರಿಸಿ ಬಂದಿಲ್ಲ ಆದರೆ ಇವತ್ತಿನ ಈ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದರೆ ಬರುವ ಒಂದು ದಿನಮಾನಗಳಲ್ಲಿ ನಮ್ಮ ಸೌತೆ ಎಲ್ಲ ಮತ ಕ್ಷೇತ್ರದಲ್ಲಿ ಬದಲಾವಣೆ ಆಗುವುದು ನಿಶ್ಚಿತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ಹುಟ್ಟುಹಬ್ಬ ಮಾಡಿಕೊಂಡ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ರು ಈ ಬಾರಿ ನೀವು ಕಾಂಗ್ರೆಸ್ನಲ್ಲಿ ನೀವೇ ಅಭ್ಯರ್ಥಿ ಅನ್ನುವಂಥ ಮಾತುಗಳು ಕೇಳಿಬರ್ತಾರೆ ನೀವು ಸ್ಪರ್ಧೆ ಮಾಡ್ತೀರಾ ಸ್ಪರ್ಧೆ ಮಾಡಬೇಕನ್ನುವಂಥ ಉದ್ದೇಶ ಇದೆ ಅದು ಹೈಕಮಾಂಡ್ ಬಿಟ್ಟಿದೆ ಹೈಕಮಾಂಡ್ನವರು ನಮಗೆ ಬಿಫಾರ್ನ ಕೊಟ್ಟರೆ ನಾನು ನಿಜಕ್ಕೂ ನಾನು ಈ ಸ್ಪರ್ಧೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಕ್ಷೇತ್ರದಲ್ಲಿ ನಿಮ್ಮ ಅಭಿಮಾನಿಗಳು ನಿಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಯಾವ ರೀತಿ ಒತ್ತಡ ಹಾಕ್ತೀರಿ ಹೈಕಮಾಂಡ್ ಎಲ್ಲರೂ ಹೈಕಮಾಂಡಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಕೂಡ ಅವರೇ ನಮಗೆ ಬಾಸ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ನಡೀತೀವಿ ನಮ್ಮ ಮಾತು ಯಾವುದೇ ಭಿನ್ನಮತ ಇಲ್ಲ 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 ಭಿನ್ನಮತ ಯಾವುದೇ ರೀತಿ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ನಡೀತೀವಿ ನಮ್ಮ ಮಾತು ಯಾವುದೇ ಭಿನ್ನಮತ ಇಲ್ಲ 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 ಭಿನ್ನಮತ ಯಾವುದೇ ರೀತಿ ಬಟ್ ಈ ಬಾರಿ ಸೆಟ್ ಆಗುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವ ನಂಬಿಕೆ ಇದೆ 100% ಅದ್ರಾಗ ಏನು ಸಂಶಯನೇ ಇಲ್ಲ ಅದಕ್ಕೆ ಜನರು ಮಾತ್ರ ಬಯಸಿದ್ದಾರೆ ಯಾಕಂದ್ರೆ ಬಹಳಷ್ಟು ಹೆಚ್ಚಿನ ಇದು 5 ವರ್ಷಗಳ ಕಾಲ 2013 ರಿಂದ 2018 ರವರೆಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಜನ ಸರ್ಕಾರ ಇದ್ದಾಗ 5 ವರ್ಷಗಳ ಕಾಲ ಎಲ್ಲ ವರ್ಗದವರಿಗೂ ಬಹಳಷ್ಟು ಬಹು ಯೋಜನೆಗಳನ್ನು ಕೊಡುವುದರ ಮುಖಾಂತರ ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ತಂದಂಥ ವ್ಯಕ್ತಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿರತಕ್ಕಂಥ ಕೆಲಸ ಕಾರ್ಯವನ್ನು ಮೆಚ್ಚಿ ಜನರು ಮೊನ್ನೆ ನಡೆದಂಥ ಸಿದ್ದರಾಮ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಈ ಬಾರಿ ಕಾಂಗ್ರೆಸ್ ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಬಾವುಟ ಹಾರುವುದು ನಿಶ್ಚಿತ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ 100% ಅದರಾಗೇನು ಸಂಶಯ ಏನೇ ಇಲ್ಲ ತೆರೆದಿದ್ರೆ ನಾವು ರಾಜಕೀಯದ ನಿವೃತ್ತಿ ಹೊಂದಿರು
पंच न्यूज़ गागी सवदत्ती इंदा इरन्ना हुल्लूर।